ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಹಣದ ಹೊಳೆ ಹರಿಸುವ ಕುರಿತು ಹೇಳಿಕೆ ನೀಡುವ ಮೂಲಕ ಶಾಸಕ ಎಟಿ ರಾಮಸ್ವಾಮಿ ಮತ್ತವರ ಮಕ್ಕಳು ಹಣ ವಸೂಲಿ ದಂಧೆಯಲ್ಲಿ ತೊಡಗಿರುವ ಅನುಮಾನ ಮೂಡಿದು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಹೆಚ್ ಯೋಗರಮೇಶ್ ಆರೋಪಿಸಿದರು. ಅರಕಲಗೂಡಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಭರಪೂರ ಅನುದಾನ ಹರಿದು ಬಂದಿದೆ. ಅಭಿವೃದ್ಧಿ ಕಾಮಗಾರಿಗಳ ನೆಪದಲ್ಲಿ ಶಾಸಕರು ಮತ್ತು ಅವರ ಮಕ್ಕಳು ಹಣ ವಸೂಲಿ ದಂಧೆಗೆ ಇಳಿದಿರುವ ಶಂಕೆ ವ್ಯಕ್ತವಾಗಿದೆ. ಇತ್ತೀಚೆಗೆ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಶಾಸಕರು ಮಾತನಾಡುತ್ತಾ, ಚುನಾವಣೆಯಲ್ಲಿ ಬೇರೆ ಪಕ್ಷದವರು ಯಾರು ಏನು ನೀಡುತ್ತಾರೋ ಅದರ ಎರಡು ಮೂರು ಪಟ್ಟು ನೀಡಲು ಈ ಬಾರಿ ತೀರ್ಮಾನಿಸಿದ್ದೇನೆ ಎಂದು ಸಾರ್ವಜನಿಕವಾಗಿ ಹೇಳಿದ್ದಾರೆ. ಇದು ಶಾಸಕರಿಗೆ ಶೋಭೆ ತರುವುದಿಲ್ಲ. ಸಜ್ಜನ ಪ್ರಾಮಾಣಿಕ ರಾಜಕಾರಣಿ ಎಂಬ ಅಭಿಪ್ರಾಯವನ್ನು ಶಾಸನಸಭೆಯಲ್ಲಿ ಮೂಡಿಸುವ ನಾಟಕವಾಡುವ ಶಾಸಕರು ಇತ್ತೀಚಿನ ದಿನಗಳಲ್ಲಿ ಅವರಲ್ಲಿ ಹತಾಶೆ ಭಾವನೆ ವ್ಯಕ್ತವಾಗುತ್ತಿದೆ ಎಂದು ವ್ಯಂಗ್ಯವಾಡಿದರು. ನಿಮ್ಮ ಅಕೌಂಟಿಂದ ಡ್ರಾ ಮಾಡಿಕೊಟ್ಟಿದ್ದ, ನಿಮ್ದೇನಾದ್ರು ಅಡಿಕೆದ ಇಲ್ಲ ಸಪೋರ್ಟ್ ಆಗಿ ಕೊಟ್ಟಿದ್ದೀರಾ? ಯಾಕೆ ಇದನ್ನ ಇಷ್ಟು ವರ್ಷ ಹೆಚ್ಚು ಕಡಿಮೆ ನೀವು ಏಳು ಬಾರಿ ಚುನಾವಣೆಗೆ ನಿಂತಿದ್ದೀರಿ? ಇಷ್ಟಾದ್ರೂ ಈಗ ಈ ಒಂದು ಅದೇನೋ ರಾಜಕೀಯದ ಕೊನೆಗಾಲದಲ್ಲಿ ಏನೇನೋ ಹೇಳ್ತಾರಲ್ಲ, ಹಂಗೆ ಈ ತರ ಹೇಳಿಕೆಗಳನ್ನು ಮಾಡೋದ್ರ ಮುಖಾಂತರ ನಿಮ್ಮ ಬಣ್ಣವನ್ನ ಬಯಲು ಮಾಡ್ಕೊಂಡಿದ್ದೀರಿ. ನೀವು ಒಂದು ಪಕ್ಷದಲ್ಲಿದ್ದೀರಿ, ಜೆ ಡಿ ಎಸ್ ಪಕ್ಷದಲ್ಲಿ, ಆ ಜೆ ಡಿ ಎಸ್ ಪಕ್ಷದ ಮುಖಂಡರ ಬಗ್ಗೆ ನೀವು ನಿಮ್ಮ ಬಗ್ಗೆ ಆ ಮುಖಂಡರು ಗೌರವ ಇಟ್ಕೊಂಡಿದ್ದಾರ? ನಿಮ್ಮ ವಿರುದ್ಧನೇ ಇವತ್ತು ಆ ಪಕ್ಷದವರೆಲ್ಲ ಬಂಡಾಯ ಎದ್ದಿದ್ದಾರೆ. ಇವತ್ತು ಕೃಷ್ಣೇಗೌಡರಿಗೆ ಉಸಿರು ಬಿಟ್ರೆ ಏನು ಕ್ರಷರು ನಿಂತೋಗುತ್ತೆ ಅಂತ ಹೇಳ್ತಿರಲ್ಲ, ಯಾಕೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಿ? ಯಾಕೆ ಇಷ್ಟು ದಿನ ಉಸಿರು ಇಟ್ಕೊಂಡಿದ್ದೀರಿ? ಅದೆಂತ ಉಸಿರು ಸ್ವಾಮಿ? ಈಗ ನಾವೇನೋ ಕಾನೂನು ಮುಖಾಂತರ ಏನೋ ಹೋರಾಟ ಮಾಡಿ ಅದು ನಿಲ್ಸೋದೋ ಸರಿ ತಪ್ಪೋ ಅದು ನ್ಯಾಯಾಲಯ ಇದೆ, ಅದಕ್ಕೆ ಇಲಾಖೆಗಳಿದೆ. ಅದು ನೀವೇನು ನಾನು ಉಸಿರು ಬಿಟ್ರೆ ಮಾತು ಎತ್ತಿದ್ರೆ ಸಾಕು, ಅಂದ್ರೆ ನಿಮ್ಮ ಮಾತಿಗೆ ಅಂತ ಈ ಮಹಾಭಾರತ ರಾಮಾಯಣದಲ್ಲಿ ಏನು ಉಸಿರು ಬಿಟ್ರೆ ಈ ಸರ್ಪ ಅನ್ನೋ ಅದು ಯಾವುದೋ ಒಂದು ಶಾಪ ಹಾಕಿದ್ರೆ ಬಸ್ ಮಾಡ್ತಿತ್ತಲ್ಲ, ಆಯ್ತು ಅದನ್ನ ಯಾಕೆ ಇನ್ನೂ ತಡೆ ಹಿಡ್ಕೊಂಡು ಕೂತಿದ್ದೀರಿ? ಇನ್ಯಾಕೆ ನಿಮ್ಮದ್ರ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಈ ಚುನಾವಣೆ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಎಂಟಿ ಸತ್ಯನಾರಾಯಣ, ಮುಖಂಡರಾದ ಶಿವಲಿಂಗ ಶಾಸ್ತ್ರಿ, ರಾಮಣ್ಣ ಗೋಷ್ಠಿಯಲ್ಲಿದ್ದರು.